ವರ್ತೂರ್ ಗಾಳಕ್ಕೆ ಬೀಳ್ತಾರಾ ಸಂಗೀತ? ಇತ್ತೀಚಿನ ದಿನಗಳಲ್ಲಿ ವರ್ತೂರ್ ಸಂತೋಷ್ ಸಖತ್ತಾಗಿ ಮಾತನಾಡುವುದನ್ನ ಕಲ್ತಿದ್ದಾರೆ. ಅವರು ಮಾತನಾಡುವಾಗ ಹಾಡು, ಕತೆ, ದೃಷ್ಟಾಂತಗಳು ಮಧ್ಯೆ ಮಧ್ಯೆ ಬರ್ತವೆ. ವೇದಾಂತಿ ರೀತಿಯಲ್ಲಿ ವರ್ತೂರು ಪ್ರವಚನ ಹೇಳುತ್ತಲೇ ಎದುರಿಗಿದ್ದವರನ್ನ ಇಂಪ್ರೆಸ್ ಮಾಡಲು ಹೋಗ್ತಾರೆ. ಈ ಬಾರಿ ಸಂಗೀತ ಮೇಲೆ ಈ ಪ್ರಯೋಗವನ್ನ ಮಾಡಿದ್ದಾರೆ. ವರ್ತೂರ್ ಮಾತಿಗೆ ಸಂಗೀತ ಫಿದಾ ಆಗಿದ್ದಷ್ಟೇ ಅಲ್ಲ, ಅವರೂ ಕೂಡ ಮನೆಯ ವಾತಾವರಣದ ಬಗ್ಗೆ ಪದ ಕಟ್ಟಿ ಹಾಡಿದ್ದಾರೆ. ಬಿಗ್ ಬಾಸ್ ಮನೆ ಮತ್ತು ಕಂಟೆಸ್ಟೆಂಟ್ಗಳ ಬಗ್ಗೆ ವರ್ತೂರ್ ಒಂದು ಮಾರ್ಮಿಕ ಕಥೆಯ ಮೂಲಕ ಅರ್ಥೈಸಲು ಹೋಗ್ತಾರೆ. ಬಿಗ್ ಬಾಸ್ ಮನೆ ಅಂದ್ರೆ ಅದು ಗದ್ದೆ ಇದ್ದಂತೆ, ಕಂಟೆಸ್ಟೆಂಟ್ಗಳು ಅಲ್ಲಿ ಬೆಳೆವ ಮರಗಳಿದ್ದಂತೆ. ಒಂದೇ ನೆಲ, ಒಂದೇ ನೀರು, ಒಂದೇ ವಾತಾವರಣ, ಒಂದೇ ಗಾಳಿ, ಆದ್ರೂ ಭೂಮಿಯಲ್ಲಿ ಬೆಳೆಯುವ ಮರಗಳ ಬೆಳವಣಿಗೆ ಒಂದೊಂದು ರೀತಿಯದ್ದು. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಇದ್ದಾರೆ ಎಂದು ಸಂಗೀತಾಗೆ ವಿವರಿಸ್ತಾರೆ. ಕೇವಲ ಕಥೆ ಮಾತ್ರ ಹೇಳೋದಿಲ್ಲ, ಒಂದೇ ತೋಟದ ಗಿಡಗಳು ನಾವು, ಸೋದರರಂತೆ ನಾವೆಲ್ಲ ಎಂದು ಹಾಡು ಹೇಳ್ತಾರೆ ವರ್ತೂರ್. ಸಂತೋಷ್ ಹಾಡಿದ ಹಾಡು ಮತ್ತು ಕಥೆಗೆ ಸಂಗೀತ ಮನಸ್ಸು ತುಂಬಿಕೊಂಡು ನಗ್ತಾರೆ. ಅವರೂ ಕೂಡ ವರ್ತೂರ್ ಹಾಡಿಗೆ ಧ್ವನಿ ಕೊಡಿಸ್ತಾರೆ. ಕೊನೆಗೆ ಈ ಮನೆಯಲ್ಲಿ ಯಾರ್ ಫೇಕು, ಯಾರ್ ಫೇಕ್ ಅಲ್ಲ ಅನ್ನುವ ಕುರಿತು ಚರ್ಚೆ ಮಾಡ್ತಾರೆ ವರ್ತೂರ್ ಮತ್ತು ಸಂಗೀತ. ವರ್ತೂರ್ ಆಡಿದ ಮಾತಿಗೆ ಸಂಗೀತ ತಲೆದೂಗುವ ಮೂಲಕ ಸಮ್ಮತಿ ನೀಡ್ತಾರೆ. ವರ್ತೂರ್ ಇಂಥದ್ದೇ ಮಾತುಗಳನ್ನ ಆಡಿ ಬೆಂಕಿ ಖ್ಯಾತಿಯ ತನಿಷಾ ಅವರನ್ನ ಬುಟ್ಟಿಗೆ ಹಾಕೊಂಡಿದ್ರು. ಅವಕಾಶ ಸಿಕ್ಕಾಗೆಲ್ಲ ಇಂತಹ ಕಥೆಗಳನ್ನ ಹೇಳುತ್ತಾ ಈಗಾಗಲೇ ಹಲವರನ್ನ ಮೆಚ್ಚಿಸಿದ್ದಾರೆ ವರ್ತೂರ್. ಈಗ ಸಂಗೀತ ಮೇಲೆ ಅಂಥದ್ದೇ ಪ್ರಯೋಗ ಮಾಡಿದ್ದಾರೆ. ವರ್ತೂರ್ ಗಾಳಕ್ಕೆ ಸಂಗೀತ ಸಿಲುಕಿಕೊಳ್ತಾರಾ ಕಾದ್ ನೋಡ್ಬೇಕು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.